बीरव सुंदरिए आनंद सुदया बीरव सुंदरिए मधुमाधुरी सुरा सुंदरी करुणा करे मधुमाधुरी सुरा सुंदरी करुणा करे मधुमाधुरी सुरा सुंदरी करुणा करे मधुर तरंग सुनाद बीरवा मधुर तरंग सुनाद बीरवा ये नी महानंदवे उपामिने ये नी सम्रमादंद्यवे बलचंदवे ये नी महानंदवे ये नी महानंदवे महानंदवे ये नी महानंदवे स्वामी रुक्मिणी ಹಾಗಾದರೆ ಯುದ್ಧವು ನಿಶ್ಚಯವಾಯಿತು ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದ ಉಪಾಯವಿಲ್ಲ ಪ್ರಿಯತಮೆ ಯುದ್ಧವೆಂದು ಅವಶ್ಯಕ ಆದರೆ ಎಂಥ ಯುದ್ಧ ಈ ಸ್ವಸೃಷ್ಟಿಯಲ್ಲಿ ಎಲ್ಲಿ ನಡೆದ ಅಚಿತ್ಯ ಹತ್ಯಾಕಾಂಡ ಒಂದ ಕಡೆ ಕೌರವರ 11 ಕ್ಷಣಿ ಸೈನ್ಯ ಒಂದು ಕಡೆ ಮತ್ತೊಂದು ಕಡೆ ಪಾಂಡವರ 7 ಕ್ಷಣಿ ಸೈನ್ಯ ಮತ್ತೊಂದು ಕಡೆ ಈ ಯುದ್ಧ ಮಿಡಲಲ್ಲಿ ಮಾನವ ಜೀವರಾಶಿಯ ಎಷ್ಟೊಂದು ದಿನ ಉಳಿಯುವರು ಯುದ್ಧ ಯುದ್ಧ ಪ್ರಪಂಚದ ಪ್ರಳಯ ಅತಿಮ ಧ್ವಂಸ ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು ಸ್ವಾಮಿ ರುಕ್ಮಿಣಿ ಮದನ ಮನೋಹರಿ ಸುಂದರನ ಮಧುರಾಶಿತ ನಯನ ಜಗೋರಿ ಮಂದಗಾಮಿನಿ ಹೃದಯ ವಿಗಾರಿ ನಟಮಯೋ ಮನ ಗೆಳೆದ ಪ್ರಿಯ ದರಸಿ ಓರಾಣೆ ಮನ ಗೆಳೆದ ಪ್ರಿಯ ದರಸಿ ಓರಾಣೆ ನಿನ್ನ ಕುಡಿ ನೋಟ ಬೀರುವ ನನ್ನ ರಾಣೆ ನಿನ್ನ ಕುಡಿ ನೋಟ ಬೀರುವ ನನ್ನ ರಾಣೆ ಮನ ಗೆಳೆದ ಪ್ರಿಯ ದರಸಿ ಓರಾಣೆ ಬಾನಲ್ಲಿ ಮೂಡಿದ ಆ ಚಂದ್ರಮ ನಮಗಾಗಿ ಕಾದಿದೆ ಈ ಸಂಭ್ರಮ ಬಾನಲ್ಲಿ ಮೂಡಿದ ಆ ಚಂದ್ರಮ ನಮಗಾಗಿ ಕಾದಿದೆ ಈ ಸಂಭ್ರಮ ಸುರಲೋಕದ ಸುಖ ನಮಗಾಗಿ ಸುರಲೋಕದ ಸುಖ ನಮಗಾಗಿ ಸವಿಜೇನಿನ ಬಾಳು ಇತವ ಇತವ ಮನ ಗೆಳೆದ ಪ್ರಿಯ ದರಸಿ ಓರಾಣೆ ಮನ ಗೆಳೆದ ಪ್ರಿಯ ದರಸಿ ಓರಾಣೆ ನಿನ್ನ ಕುಡಿ ನೋಟ ಬೀರುವ ನನ್ನ ರಾಣೆ ನಿನ್ನ ಕುಡಿ ನೋಟ ಬೀರುವ ನನ್ನ ರಾಣೆ ಮನ ಗೆಳೆದ ಪ್ರಿಯ ದರಸಿ ಓರಾಣೆ ರಾಣಿ ನನ್ನ ರಾಣಿ
ಚಂದ್ರಮ್ಮ ನಮಗಾಗಿ ಕಾದಿದೆ ಈ ಸಂಭ್ರಮ ಬಾನಲ್ಲಿ ಮೋಡಿದ ಚಂದ್ರಮ್ಮ ನಮಗಾಗಿ ಕಾದಿದೆ ಈ ಸಂಭ್ರಮ ಸುರಲೋಕದ ಸುಖ ನಮಗಾಗಿ ಸುರಲೋಕದ ಸುಖ ನಮಗಾಗಿ ಸವಿಜೇನಿನ ಬಾಳು ಈತವಾಗಿ ಈತವಾಗಿ ರುಕ್ಮಿಣಿ ಮನ ಗೆಳಿದ ಪ್ರಿಯ ಸರಸಿ ಓರಾಣಿ ಮನ ಗೆಳಿದ ಪ್ರಿಯ ಸರಸಿ ಓರಾಣಿ ನಿನ್ನ ಕುಡಿ ನೋಟ ಬೀರುವ ನನ್ನ ರಾಣಿ ನಿನ್ನ ಕುಡಿ ನೋಟ ಬೀರುವ ನನ್ನ ರಾಣಿ ಮನ ಗೆಳಿದ ಪ್ರಿಯ ದರಸಿ ಓರಾಣಿ ಓರಾಣಿ ನನ್ನ ರಾಣಿ ರುಕ್ಮಿಣಿ ಶಾಂತಿಯಿಂದ ಸೃಷ್ಟಿ ವಿಕಾಸವಾದ ಪ್ರಿಯತರಿ ಪುರಾತನವೇ ನೂತನ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ ಆದರೆ ಎಂಥ ಯುದ್ಧ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು ನನ್ನ ಸಮರ ಗೀತೆಯಿಂದ ಮಾನವರಿಗೆ ಧರ್ಮದ ಪರಾಷ್ಠಕ್ಕೆಯನ್ನು ಬಯಸುವನು ವೀರ ರಕ್ತರಸದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವನು ರುಕ್ಮಿಣಿ ಈ ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣದಿಂದ ರಕ್ತರಸದಿಂದ ತೊಯಿಸಿ ಸುತರಿಸಿದಾಗ ಮಾಡಿ ಪುಣ್ಯ ಬೀಜವನ್ನು ನೆಡುವನು ಆ ಬೀಜ ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ರಾಜನೀತಿ ಅನಂಗ್ಯ ಫಲಪುಷ್ಪಾದಿ ಈ ಜಗತ್ತಿಗೆ ಕೊಡು ಪ್ರಾಣೇಶ್ವರ ರುಕ್ಮಿಣಿ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ ಆ ದೃಷ್ಟಿ ಮಾತ್ರದಿಂದ ಈ ಜಗ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದ್ರೂ ಏಕೆ ರುಕ್ಮಿಣಿ ಕಾಳ ಸರ್ಪ ಕಚ್ಚಿದವರನ್ನು ಸ್ಮೃತಿಯಿಂದ ರಕ್ಷಿಸಬೇಕಾದ್ರೆ ವಿಷಸ್ಪರ್ಶವಾದ ಅವಯವಕ್ಕೆ ಛೇದಿಸಿದ ಹೊರತಾಗಿ ಯಾವ ಉಪಾಯವಿಲ್ಲ ಪ್ರಯತ್ನಿ ಆರ್ಯ ವರ್ತಕಿಗ ಅಂತ ಅವಸ್ಥೆ ಉಂಟಾಗಿದೆ ಪ್ರವೃತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾದ್ಯವು ಹೆಚ್ಚಿರುವುದು ಅಧರ್ಮ ರೋಗವು ಅಂಕುರಿಸುವುದು ಅದನ್ನು ಸಂಪೂರ್ಣವಾಗಿ ರಕ್ತಶೈಲಿಯಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮಿ ಸ್ವಾಮಿ ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸಿ ರುಕ್ಮಿಣಿ ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಸುಮಚರಣೇ ಅನುನಯಳೇ ಅನುಮೋದದಿಂದಲೇ ಸ್ಮರಿಸುವೆ ನಾ ಸುಮಚರಣೆ ಸುಮಚರಣೆ ಅನುನಯಳೇ ಅನುಮೋದದಿಂದಲೇ ಸ್ಮರಿಸುವೆ ನಾ ಸುಮಚರಣೆ ಸುಬಿತೆ ವಿಚಾರಿತೆ ಶೋಭಿತೆ ರುಕ್ಮಿಣಿ ಸುಗುಣೆ ಸುಬಿತೆ ವಿಚಾರಿತ ಶೋಭಿತೆ ಮಧುರ ರಮಣನ ಮೋಹನಾಗಿಯೇ ಮಧುರ ರಮಣನ ಮೋಹನಾಗಿಯೇ ಲಲಿತ ಕಲೆಗಳ ಉಪಮೇಯ ಭಾಷಿತೆ ಲಲಿತ ಕಲೆಗಳ ಉಪಮೇಯ ಭಾಷಿತೆ ನನಗಾಗಿ ನೀ ಬಂದು ನಿಂತೆಯ ರುಕ್ಮಿಣಿ ಸುಮಚರಣೆ ಅನುನಯಳೆ ಅನುಮೋದದಿಂದಲೇ ಸ್ಮರಿಸುವೆ ನಾ ಸುಮಚರಣೆ ಶೃಂಗಾರ ರಸ ಕಾವ್ಯ ಶೋಭತೆ ಮಂದಾರ ನೀಯನ್ನ ಕೋಮಲೆ ಶೃಂಗಾರ ರಸ ಕಾವ್ಯ ಶೋಭಿತೆ ಮಂದಾರ ನೀಯನ್ನ ಕೋಮಲೆ ಲಲಿತ ರಮಣನ ಮೋಹನಾಗಿಯೇ ಲಲಿತ ರಮಣನ ಮೋಹನಾಗಿಯೇ ಲಲಿತ ಕಲೆಗಳ ಉಪಮೇಯ ಭಾಷಿತೆ ನಾ ಕಂಡೆ ಈ ನಿನ್ನ ರೂಪವ
ಬೇಸರ ಮೇಲೆ ಬೇಸರವೇ ಇಲ್ಲ ಸ್ವಾಮಿ ಕಂಡು ಸುಮಚರಣೆ ಅನುನಯಣೆ ಅನುಮೋದದಿಂದಲೇ ಸ್ಮರಿಸುವೆ ನಾನ ಸುಮಚರಣೆ ರುಕ್ಮಿಣಿ ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಆದರೂ ಅದಕ್ಕೋಸ್ಕರ ಈ ದಿನವೇ ಅಸ್ತಿನಾಥ ತೆರಳನು ಆದರೂ ನನ್ನ ಕೊನೆ ಪ್ರಯತ್ನ ವಿಫಲವಾಗದು ಪ್ರಿಯತಮೇ कृष्णा
ಚಿನ್ನದ ಮುಡಿಯನ್ನು ಕಟ್ಟಿಸುವವರು ಯಾರು ಇಲ್ಲದಾಯಿತು. ಎಲ್ಲಿರುವೆ ವಾಸುದೇವ? ನೀನದೆಲ್ಲಿರುವೆ? ನೀನಾದರೂ ಬಂದು ಈ ನಿನ್ನ ಸಹೋದರಿಯ ಕಷ್ಟವನ್ನು ಪರಿಹರಿಸಬಾರದೇ ತಂದೆ? ಪಾಂಚಾಲಿ, ಇವಳೇಕೆ ಈ ರೀತಿ ಮೌನವಾಗಿ ನಿಂತಿರುವ? ನಾನು ಇವಳಲ್ಲಿ ನಾಲ್ಕಾರು ಪ್ರೇಮ ಮಾತನ್ನು ಹಾಡಿ ಬೇಸತ್ತಿರುವ ಈ ನನ್ನ ಮನಸ್ಸನ್ನು ಸಂತೋಷ ಪಡಿಸಿಕೊಳ್ಳ ಬಂದರೆ ಇವಳು ಈ ರೀತಿ ಮೌನವಾಗಿ ನಿಂತಿರುವಳ್ಳ? ಪ್ರಿಯತಮೇ, ಈ ನಿನ್ನ ಪ್ರಶ್ನೆಗೆ ಈ ನಿನ್ನ ಮೌನವೇ ಉತ್ತರವೇನು? ಪಾಂಡವರ ಹಠ ಮಹೇಶ ಮನೋಮಣಿ ವಾಸುದೇವನ ಆತರೆಯು ನಮಗಿರಲು ದೇವಿ ವಾಸುದೇವನ ಆತರೆಯು ನಮಗಿರಲು ಬಂದು ಯಾವುದು ಕೊರತೆ ಪರಮ ವಿಕ್ರಮದಿ ಪರಿಹರಿತ ದೀರ್ಪನೆ ಈ ಪ್ರಚಂಡ ಭೀಮ ಪ್ರಿಯತಮೇ ಏಕೆ ಚಿಂತಿಪೆ ದೃಪದ ನಂದಿನಿ ದೃಪದ ನಂದಿನಿ ಹುರುಳ ಬಿಳು ಪಾಂಚಾಲಿ ಕಮಲ ತಂಗುಳಿ ಹುರುಳ ಬಿಳು ಪಾಂಚಾಲಿ ಕಮಲ ತಂಗುಳಿ ಪ್ರಿಯ ಏಕೆ ತಿಂತಿವೆ ದೃಪದ ನಂದಿನಿ ವಿಭಿನ್ನ ವಾಸ ಭವನೆಯ ಮರೆವೆ ನಾಂ ತರುಣಯೇ ಭವನೆಯ ಮರೆವೆ ನಾಂ ತರುಣಯೇ ಹಬಡದನ ವಂಚನ ಹೃದಯವನ್ನು ತೇಳಿದ ಕಬಡದನ ವಂಚನ ಹೃದಯವನ್ನು ತೇಳಿದ ಹೊರಸಾಟ್ಟಿ ಪುಡಿಗೊಟ್ಟಿ ಅದಮೆಟ್ಟಿ ನಿಲ್ಲುವೆ ಪ್ರಿಯ ತೊಡೆ ತೊಟ್ಟಿ ಹುಡುಗೊಟ್ಟಿ ಆಗಬೇಟ್ಟಿ ನಿಲ್ಲುವೆ ಏಕೆ ತಿಂತಿವೆ ದೃಪದ ನಂದಿನಿ ಹುರುಳ ಬಿಡು ಪಾಂಚಾಲ್ ಕಮಲ ತಂಗುಳಿ ಪ್ರಿಯ ಏಕೆ ತಿಂತಿವೆ ದೃಪದ ನಂದಿನಿ ದುರದಿ ದುರದ ತಿರುಪತಿಯ ಒಡಮುರಿದು ಮುದ ತರುವೆ ಕೊರುಪತಿಯ ದೊಡ ಮುರಿದು ಮುದ ತರುವೆ ಹಡುಮದ ದರ್ಹವನನು ಒದಿದ ಬಿಡೆ ಗಲಗಳ ಹಡುಮದ ದರ್ಹವನನು ಒದಿದ ಬಿಡೆ ಗಲದಳು ದೊಡ ತೊಟ್ಟಿ ಕುಡಿಗೊಟ್ಟಿ ಎಳಬಟ್ಟಿ ನಿಲ್ಲುವೆ ದೊಡ ತೊಟ್ಟಿ ಕುಡಿಗೊಟ್ಟಿ ಎಳಬಟ್ಟಿ ನಿಲ್ಲುವೆ ಏಕ ಚಿಂತಿಪೇ ದೃಪದ ನಂದಿನಿ ಇವಳ ಬಿಡು ಪಾಂಚಾಲಿ ಕಮರ ತಂಗುಳಿ ಏಕೆ ಚಿಂತಿಪೆ ದೃಪದ ನಂದಿನಿ ದೃಪದ ನಂದಿನಿ ದೃಪದ ನಂದಿನಿ ಏಕೆ ಏನಾಗಿತು? ನಿನ್ನೊಲಿಸಲು ನಾಲಿಲ್ಲವೇನು? ಈ ಜಗಳತ್ತಿದ ಬಲಶಾಲಿ ಈ ಪ್ರಚಂಡ ಭೀಮರ ಪರಾಕ್ರಮನಿಗೆ ತಿಳಿಯದೆ ತಿಳಿದಿರುವುದು ತಿಳಿದಿರುವುದು. ನೀವು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು, ಇಷ್ಟರಲ್ಲೇ ಕಾಲ ಕಳಿಬೇಕಾಯಿತು. ಇನ್ನಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದುಕೊಂಡರೆ
ಈ ನನ್ನ ಜೀವನಕ್ಕೆ ಅದು ಕೂಡ ನಾಶವಾಗಿ ಹೋಯಿತು. ನಿಮಗಾಗಿ ಅರಿದು ವನವಾಸ ಪಡೆದು ಬರದಿಂದೆ ಸಹಿಸದಾರೆ. ಬಿರುಡಿಗಳನ್ನು ಹೆಂಗ ನಿನಗೆ ಒದಗಿದ್ದ ಹೆಪ್ಪತ್ ಪರವೇ ಪರಿಹರಿ ಪರಿಹರಿಸಿ ಕಾಪಾಡಿದನ ಯಾರಿ ಈ ಪ್ರಚಂಡ ಭೀಮನ ವೇನು ಯಾರವ ಸಮಾ ಮಧ್ಯದಲ್ಲಿ ಹಾಕಿರುವ ಜನರಿಗೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ಹಾಲ ನನ್ನ ಕೈಲಾಗಲು ಏನೆಂದು ಬಯಸಿದೆಯಾ? ಸಪ್ತೋ ದೀಪೋದ್ಗಾರ ಅನ್ನವ ಮಾರ್ಗಗಳೇ ಚಲಿಸಬಹುದು. ಸುರ ಕಿನ್ನರ ಗಂಧರ್ವ ಯಕ್ಷಪಾಲಾಕ್ಷರನಿಗೆ ಎದುರಾಗಲಿ. ಛತ್ರಿರೋಚಿತ ಧರ್ಮ ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಚಿತ್ರ ಚಿತ್ರವಾಗಿ ಹೊರಳಿ ಹೊಟ್ಟಿರುವ ಸಪ್ತ ಸಾಗರರು ಆ ಏಕಗಾಲಿ ಪದ್ಯವಾದರು ಸರಿ ಚಲಿಸುತ್ತಿರುವ ಸೂರ್ಯಚಂದ್ರಾದಿಗಳು ದಿಕ್ಕು ತಪ್ಪಿ ಇನ್ನು ಮುಂದಾದರೂ ಸರಿಯೇ. ಒಂದು ವೇಳೆ ನನ್ನ ಸಹೋದರರೆಲ್ಲರೂ ಹಾಕಿರುವ ಮಾತು ಒಪ್ಪಿದರೂ ಸರಿಯೇ. ಅಂದಿಗೆ ನಾನೇ ಹಸ್ತಿನಾವತಿಗೆ ಪ್ರೇಯಸಿ ಗೌರವ ಮತ್ತು ಅವನ ಅನುಮಾನ ಸುಟ್ಟು ಬಸಬಡದನ್ನ ನೀನೇ ನೋಡಿದಂತೆ ಅಲ್ಲಿವರೆಗೂ ಈ ನಿನ್ನ ಮಾತು ಒಗಳಿಕಳು. ಎಂತಹ ಪೌರುಷದ ಮಾತುಗಳು! ಪುರುಷರಿಗಿಲ್ಲ ವೀರ ಶಿಖಾಮಣಿಗಳು, ತಾವೇ ಅಲ್ಲವೇನು? ಪಾಚಾಲಿ ಸುತ್ತೆ
ನಾನು ಸಮಾನ ಮದ್ದಿ. ಓ ರಾಣಿ, ಓ ದುರ್ಮದಾಂಧರ ದುರ್ಯೋಧನ, ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿಂದ ಒಂದು ಒಂದು ಕೋಡಿ ಪುಡಿ ಮಾಡಿ ನಂತರ ಈ ನನ್ನ ಕದೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ಆ ಧುರುಳ ದುಶ್ಯಾಸನ ವಸ್ತುಗಳನ್ನು ಬಗೆದು ಎಂದು ಈ ನಿನ್ನ ಬಿರುಬುಡಿ ಕಟ್ಟುವೆನು ಅಂದು ನನ್ನ ಮಗಳಿವೆಂತೆ. ಅಲ್ಲಿವರೆಗೂ ಈ ನಿನ್ನ ಮಾತು ಒಡೆಗಳು ಅನೋಶಕ. ಭೀಮಸೇನನು ಕೆರಳಿದ ಸಿಂಹದಂತೆ ವಿಜೃಂಭಿಸಿರುವ ಭೀಮಸೇನ, ನಮ್ಮಲ್ಲಿ ಕೋಪವೇ ಸಮಾಧಾನ ನಾವು ಅಣ್ಣ ಧರ್ಮನಂದನ. ಸಮಸ್ತ ಲೋಕಾದ್ರ ಉಳ್ಳ ನಿಮಗೆ ಪ್ರತಿ ಉತ್ತರವಾಗಿ ನುಡಿದರೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಯಿಂದ ಹಲ್ಲೋಲ ಕಲ್ಲಲಾದ ಈ ನನ್ನ ಧೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋ ದೀಪೋದ್ಗಾರ ನವ ಮಾರ್ಗಗಳೇ ಚಲಿಸಬಹುದು. ಸುರ ಕಿನ್ನರ ಗಂಧರ್ವ ಯಕ್ಷಪ್ಪ ಲಾಕ್ಷಣ ಛತ್ರಿರೋಚಿತ ಧರ್ಮ ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಚಿತ್ರ ಚಿತ್ರವಾಗಿ ಹೊರಳಿ ಹೊರಟಿರುವ ಹಾ ಕುನ್ನಿ ಕೌರವ ಈ ನಮ್ಮ ಪಾಂಚಾಲಿಯನ್ನು ತೊಡೆ ತಟ್ಟಿ ಕರೆದರಲ್ಲ, ಅವನ ಅಟ್ಟಾಸ ಎಷ್ಟು ಮಟ್ಟಾಗಿರಬಹುದು ನಾನು ನೋಡಲೇಬೇಕು. ಭರತ ವಂಶದಲ್ಲಿ ನನ್ನ ಸಮಾನೆಂದು ಹಿಗ್ಗಿದ ಚುಚ್ಚ ಮಾನವನು ದಕ್ಷತನ್ನು ಕಂಡು ಸೊಮ್ಮನಿದ್ದ ಮಾತ್ರಕ್ಕೆ ಪಾಂಡವರು ಬಲಹೀನರೇನ, ಅವರೆಂತರೂ ಬಲವಂತರಾದರೆ ಬಲತೊಟ್ಟು ರಣಾಂಗದಲ್ಲಿ ಆ ಧೂಳ ಕೌರವರ 99 ಮಂದಿ ಕುರು ರಕ್ತ ಆರಿಸಿ ಬಿಡುತ್ತೇನೆ. ಆದ್ದರಿಂದ ಹಿದ್ದ ಭಯಂಕರವಾದ ಹಿದ್ದ ಗುರುಕುಲ ನಾಶ. ಸೋದರ ಭೀಮಸೇನ, ಸೋದರ ಭೀಮಸೇನ ದುಡುಕುವರನ್ನು ಚೇತರೆ ಸೋದರ ಭೀಮಸೇನ ದುಡುಕುವರನ್ನು ಚೇತರೆ ಸತ್ಯವಂತರು ನಾವು ಉತ್ತಮರನ್ನು ವರೆ ಸತ್ಯವಂತರು ನಾವು ಉತ್ತಮರನ್ನು ವರೆ ಕೋಪವುತರಲ್ಲ ಭೂಫಲ ಕೇಳು ಕೋಪವುತರವೆಲ್ಲ ಭೂಫಲ ಕೇಳು ಸೋದರ ಭೀಮಸೇನ ಸತ್ಯ ಹನ್ನೆಲ್ಲು ವರ್ಷ ವನವಾಸ ಕೈಯದು ಹನ್ನೆಲ್ಲು ವರ್ಷ ಸಹೋದರರೇ, ವನವಾಸ ಅಜ್ಞಾತವಾಸವನ್ನು ಮುಗಿಸಿದ್ದು ಆಯಿತು. ಇನ್ನು ನಮಗೆ ಬರಬೇಕಾದಾರ್ಧ ರಾಜವರು ಕೊಡುವಂತ ಕೇಳಲು ದುರ್ಯೋಧನ ಬಳಿಗೆ ಹೋಗಿ ಬರಲು ಶ್ರೀಕೃಷ್ಣ ಪರಮಾತ್ಮನ ಕರೆತರುವರ್ಯಾರು? ಅಗ್ರಜ, ಶ್ರೀಕೃಷ್ಣ ಪರಮಾತ್ಮನು ಭಕ್ತ ಪ್ರಹಾದಿದನು, ಪ್ರಾರ್ಥಿಸಿದ್ರೆ ಇಲ್ಲಿಯೇ ಪ್ರತ್ಯಕ್ಷನಾಗವನು. ಹಾಗೆ ಆಗಲಿ ಅರ್ಜುನ. ವಾಸುದೇವ ಮುಕುಂದ ಬೇಲವನ್ನು ನಮ್ಮನ್ನ ಕಾಪಾಡು ಕಾಪಾಡು. ವಾಸುದೇವ ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುದೇವ. ಪಾಂಡವಪುತ್ರ ನಿಮಗೆ ಮಂಗಳವಾಗಲಿ. ವಾಸುದೇವ ಈಗ ನಾನು ನಮಸ್ಕರಿಸುವೆನು. ನಿನಗೂ ಸಹ ಮಂಗಳವಾಗಲಿ ಭೀಮಸೇನ.
ಧರ್ಮಂದನ ಪರಮಾತ್ಮ. ನನ್ನನ್ನು ಸ್ಮರಿಸಲು ಕಾರಣವೇನು? ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸಾದನಾದ ಪುರುಷೋತ್ತಮ, ನಮ್ಮನ್ನು ಮರ್ಯಾದಿಸಿ ನಮ್ಮನ್ನು ಪಕ್ಷವನ್ನು ವಹಿಸಿದ್ದೇ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾಗುವುದು. ಧರ್ಮಂದನ ಪರಮಾತ್ಮ ನನ್ನನ್ನು ಇಷ್ಟೊಂದು ಹೊಗಳುತ್ತಿರುವ ಏಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ, ಅದು ಆಗಿರಲಿ. ನಿಮಗೆ ಬರಬೇಕಾದ ರಾಜ್ಯ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ ವರ್ಷಿರುವಾದ ರಾಜ್ಯದಾಸಿಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಂಡಿರುವಿಂದ ಏನು ಪ್ರಯೋಜನ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ವೇ? ಅಂದರೆ ಕಾಳದೆ ಕೈ ಮಸಾವೆನಗೆ ಸಮಸವೆನಗೆ ಕಾಡಿಸಿ ಬೇಡನ್ನ ಬೇಡುವೆ ದೇವಾ. ಪರಮಾತ್ಮ ಪರಮಾತ್ಮ ಕಾಡಿಸಿ ಬೇಡನ್ನ ಬೇಡುವೆ ದೇವಾ, ಸಮರದಿಂದ ಅದಗುವ ರಾಜವ ಬೇಡ. ಸಮರದಿಂದ ಅದಗುವ ರಾಜವ ಬೇಡವೋ, ಕದನವ ಬೇಡವು ದೇವಾ ದೇವಾ, ಕದನವ ಬೇಡವು ದೇವಾ. ಧರ್ಮಂದನ ಶಾಂತಿಯಿಂದಲೇ ರಾಜವ ಪಡುವ ಪಡುವ ಬಂದವ ಮಾಡಲು ಬೇಡುವೆ ದೇವಾ. ಬಂದವ ಮಾಡಲು ಬೇಡುವೆ ದೇವಾ, ಸಮರದಿಂದ ಅದಗುವ ರಾಜವ ಬೇಡವ. ಸಮರದಿಂದ ಅದಗುವ ರಾಜವ ಬೇಡವ, ಕದನವ ಬೇಡವು ದೇವಾ ದೇವಾ, ಕದನವ ಬೇಡವು ದೇವಾ. ಪರಮಾತ್ಮ ಧರ್ಮಂದನ ಸತ್ಪುರುಷ ಹೃದಯ ಮುಂದಿರು. ವರ್ಚಿನವಾದ ರಾಜದಾಸಿಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಂಡಿರುವುದರಿಂದ ಏನು ಪ್ರಯೋಜನ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ವೇ? ಧರ್ಮಂದನ ಪರಮಾತ್ಮ ನೀವು ನಮ್ಮ ಸ್ವದೇಹಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರೀತಿ ಮಾಡುವ ಮುಕುಂದ. ಧರ್ಮಂದನ ಸತ್ಪುರುಷ ಹೃದಯ ಮುಂದಿರು. ದುಷ್ಟರ ದುರಾಚಾರವಾದ ಅಪವಿತ್ರವಾಗಬಾರದೆಂದು ಪವಿತ್ರವಾದ ಬೋಧನೆ ಇದು. ಧರ್ಮಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸನ್ನದಕ್ಕೆ? ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಈ ಹಕ್ಕಿರುವ ಗಡ್ಡು ಧರ್ಮದ ಕಟ್ಟು ಲೋಹಾಕಾರದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬಂದಿತು. ಅದನ್ನು ಭೇದಿಸಿ ಮುನ್ನುಗ್ಗವೆಂದರೆ ಈ ಹಗ್ಗಿನ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೇ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಸರಿ. ಇನ್ನು ಅರ್ಜುನ ವಾಸುದೇವ, ಅರ್ಜುನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯಗಳು ಅರಿಷ್ಟ ಇಷ್ಟ ದೇವಗಳಾದವು. ಅದನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರೆನೆಂದರೆ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಚಚ್ಚೆ ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ ನೀನು ಸಹ ಸಂಧಿಗೆ ಸಮ್ಮತಿಸಿದೆ ಸರಿ. ಪರಾಕ್ರಮಿಗಳ ಭೀಮಾರ್ಜುನ ಸಂಧಿಗೆ ಸಮ್ಮತಿಸಿರುವಾಗ ಇನ್ನು ಮಹಾಮೇಧಾವಳಿ ನಕುಲ ಸಹೋದರರು ಅಗ್ರಜರ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ? ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸನ್ನತವೇ? ಅಣ್ಣ, ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನಿನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾಗಿದ್ದಣ್ಣ? ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರು ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡಿ ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿದ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಅದು ನನ್ನಿಂದ ಸಾಧ್ಯವಾಗದ ಪಕ್ಷದಲ್ಲಿ
ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜ ರೈಬರೇ ಅಭಿಪ್ರಾಯ ಒಂದು, ಈಗ ಅಭಿಪ್ರಾಯ ಬೇರೆ ಆಯ್ತಲ್ಲವೇ ಭೀಮಸೇನ. ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡವಯ್ಯ? ಈಗ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿದೆ. ಏಕೆ? ಅವನು ಹೇಳಿದ್ದು ನೀನು ಕೇಳಿದ ಸಾಕು ಬಿಡು. ಏಕೆ, ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನ ಆದರೂ ಏನು ವಾಸುದೇವ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾದ ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯ. ಏಕೆ? ಇನ್ನು ಉಳಿಯೋ ನಾನು ತಾಯಿ ಒಳ ಪತಿಗಳಲ್ಲವೇನು? ಅವರೇ ಅದನ್ನು ಬಾಗಿರಿಸಿಕೊಳ್ಳಲಿ. ಅದಕ್ಕೂ ಈ ಪ್ರಜಾ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ ಅಂದು ಕುರುಸಭೆಯಲ್ಲಿ ಭೀಮಸೇನ ಬಂಡ ದುಶ್ಚಾತನ ಗುಂಡಿಗೆಯ ಬಿಸಿ ರಕ್ತದಿ ಮರದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುತ್ತೆ ಏನು ತಮ್ಮ ಕನಕದ ದಂಡ ದಿಂ ದುರ್ಯೋಧನ ತೊಡೆಯ ಪುಡಿಗುಟ್ಟುತ್ತೆ ಏನು ತಮ್ಮ ನುಡಿದೆಯೋ ನೀ ನಂದು ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ದೆಯಲಿಗೆಯೋ ಇಡುಂಬ ಮನೋಹರ ಯಾರು ಹೀಗೆ ಬೀರು ನುಡಿಗಳು ಕಣ್ಣೀರು ಕರೆದಿರವಲ್ಲವೇ ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ನಿನ್ನ ಕಣ್ಣಲ್ಲಿ ಸಾಹಸಿ ಕಮ್ಮನೆ ಕಾಲವನೇ ಗೌರವವಾಗಿ ಬೆಂಬಲವಾಗಿ ನಿನ್ನಲ್ಲಿ ಆ ಕಲಕುವನು ಕುರು ಸಮುದ್ರವ ಸಣದ ತರವೇನು ದುರ್ಯೋಧನ ದುಶ್ಯಾದ ದುಷ್ಟ ಕೀಟಗಳ ಉಳಿಗುಟ್ಟುವೆನು ಪಾತಕಿಯ ದುರ್ಯೋಧನ ತಡೆಯ ಕೃಪದ ಸೊತೆ ಕಟ್ಟಿಸಿವೆ ಈ ನಿನ್ನ ಬಿರು ಮುಡಿಯ ಪಡೆದಿರುವೆತೆಯ ಏ ಏ ನರ್ಕ ಮರ್ದನ ಹೇಳ ನನ್ನ ವಿಮತ ಶೂನ್ಯತೆಯ ಕುಲ ಹೇಳಿಗಳಿಗೆ ಶೂನ್ಯತೆಯ ಕುಲ ಹೇಳಿಗಳನ್ನು ಸಳಗಂದು ಸ್ಥಳಗಳನ್ನು ಕೊಚ್ಚಿ ಅಣಗಳನ್ನು ಕಳಿಸಿ ರಳದಾಹ ಮುಗಿದು ಬಳವೆ ರಳದಾಹ ಮುಗಿದು ಬಳವೆ ವಾಸುದೇವ ಕಣೀಕರಿಸಿದ್ರೆ ವಿಷವು ಅಮೃತವಾಯ್ತೆ. ಏಕೆ ಮರೆತರೇನು? ಹಿಂದೆ ನಮಗೆ ನಾನಾ ರೀತಿಯ ಕಷ್ಟಲೇಷನ್ ಉಂಟು ಮಾಡಿದ ಆ ಪಾಷಾಣದ ಸಂಧಿಯೊಡನೆ ಕೇಳು ವಾಸುದೇವ. ಪಡೆದನೆ ಪಾಸುಪತಾಸಲಂ ವಿಜಯವೆಂಬ ಬೆಸರ ಹರಿಗಳ ತಗಯಲ್ ಅಮಿತೋತ್ಸಾಹದಿಂದ ಹರಿಗಳ ತಗಯ್ಯಲ್ ಅಮಿತೋತ್ಸಾಹದಿಂದ ಅನುಜರೈ ಪರಿನೋಯುವುದು ತರವೆ ಧರ್ಮ ಜಗವೇ ಕೃಷ್ಣ ವಾಸುದೇವ. ಮುಖ್ಯವಾಗಿ ಪಾಂಡವರ ಪ್ರೀತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರವಾಗಿ ಉಳಿಯಬೇಕೆಂದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ ಅರ್ಜುನ ಧರ್ಮಾನಂದನ ಪರಮಾತ್ಮ ಪ್ರಾಪ್ತಿ ಎಂಬ ಮಮಕಾರದಿಂದ ಅವರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಉರಿಯುತ್ತಿರುವುದು, ಅದನ್ನು ಗಮನ ಮಾಡಲು ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು, ಇಂಥ ಸನ್ನಿಗ್ಧ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ ನನ್ನ ಬುದ್ಧಿಗೆ ಮುಂಕು ಕವಿದೆ, ಸಕಾಲ ವಿಚಾರವು ಅರಿದ ಪ್ರಭು ನೀನು, ನಿನ್ನ ಚಿತ್ತ ಎದ್ದಂತೆ ಮಾಡು ಮುಕುಂದ. ಧರ್ಮಾನಂದನ ನಿನ್ನ ಮರ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು, ಭೀಮಾರ್ಜನ ಸೇಡಿನ ಜ್ವಾಲೆ ಹಾರಲೇಬೇಕು.
ತಂಗಿ ದ್ರುಪ ನರೇಂದ್ರ ನಂದಿನಿನ ಕಣ್ಣಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಎಲ್ಲರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಭೆ. ತಂಗಿ ಯಜ್ಞಿಸುತ್ತೆ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಚಿಂತೆ ಪಡದಿರು ಜಾತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸಹೋದರೆ ಚಿಂತೆ ಪಡದಿರು ಜಾತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸಹೋದರೆ ವ್ಯಾಕುಲ ಪಡಲೆಗೆ ಮೃದು ಹೃದಯಳೆನಿ ಹೊರವೇನು ನಿಮ್ಮ ಕುಲ ವೈರಿ. ಸಹೋದರೆ ವ್ಯಾಕುಲ ಪಡಲೆಗೆ ಮೃದು ಹೃದಯಳೆನಿ ಹೊರವೇನು ನಿಮ್ಮನು ಕುಲ ವೈರಿ. ನೀನಗು ನಗುತ್ತೀರೆ ಎನ್ನ ಮನಗೆ ಶಾಂತಿ. ಸಹೋದರೆ ನೀನಗು ನಗುತ್ತೀರೆ ಎನ್ನ ಮನಗೆ ಶಾಂತಿ ನಿಮ್ಮಯ ಹೀಗೆಗಾಗಿಯೇ ಮರೆತನು ವಿಶ್ರಾಂತಿ. ಸಹೋದರೆ ನಿಮ್ಮಯ ಹೀಗೆಗಾಗಿಯೇ ಮರೆತನು ವಿಶ್ರಾಂತಿ ವಿಜಯ ನಿಮಗೆಂದು ಒದಗಿ ಬಂದಿರು ಚಿಂತೆ ಪಡದೇನೆ ಚಿಂತೆ ಎಂದಿರು. ಸಹೋದರೆ ವಿಜಯ ನಿಮಗೆಂದು ಒದಗಿ ಬಂದಿರು ಚಿಂತೆ ಪಡದೇನೆ ಚಿಂತೆ ಇದು ಚಿಂತೆ ಪಡದಿರು. ಜಾತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಇರು. ಸಹೋದರೆ ಮರಿಸಿದ ಕೌರವರ ಮೂಲವ ಸಂಪರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಸಹೋದರೆ ಸಹೋದರೆ ಮರಿಸಿದ ಕೌರವರ ಮೂಲವ ಸಂಪರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಸಹೋದರೆ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಚನವ ದರ್ಪ ಮೊರೆಯಿತೆ ಕಪಿ ಧ್ವಜವು ದಿಗ್ವಿಜಯ ಮೆರೆಯಿತೆ. ಸಹೋದರೆ ಸರ್ಪಲಾಂಚನವ ದರ್ಪ ಮೊರೆಯುತ್ತೆ ಕವಿ ಧ್ವಜವು ದಿಗ್ವಿಜಯ ಮೆರೆಯುತ್ತೆ ಚಿಂತೆ ಪಡದಿರು. ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಅನುಜಳೆ ಚಿಂತೆ ಸದಯಳೆ ಚಿಂತೆ ಪಡೆದಿರು ನೀ. ಸಹೋದರಿ ಸಹೋದರಿ ಸರ್ವ ಪ್ರಕಾರದ ದುರ್ಯೋಧನ ಕೋಪ ಹೆಚ್ಚಿಸಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರುವನು. ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸುವಂತೆ ನಿನ್ನ ಪತಿಗಳಿಗೆ ಆಜ್ಞೆ ಮಾಡು. ನಿನಗೆ ಮಂಗಳವಾಗಲಮ್ಮ, ಹೋಗಿ ಬಾ. ಹೇ ಕೃಷ್ಣ, ವಾಸುದೇವ, ಜನಾರ್ದನ. ಕೃಷ್ಣ ಕೃಷ್ಣ ಕೃಷ್ಣ
वासुदेवा सृष्टिकर्ताय नमः देवदेवा देवदेवा वासुदेवा नमो परमात्मा जनार्दन वासुदेवा परमात्मा जनार्दन जनार्दन रुक्मिणी लोला वाणिज्यमाला वरगुणशीला वसुदेव माला वरगुणशीला वसुदेव माला वर्णिसल मोरे केळिनी बारिया मोरार भक्तना मोरे आलिसी शौरी मोरे केळिनी बारिया मोरे केळिनी बारिया मोरे केळिनी बारिया एल्ला मोरे केळिनी बारिया परमात्मा ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ ನಿನ್ನ ಧ್ಯಾನ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದರ್ಶನವನ್ನು ಎಂದು ನನ್ನ ಕಂಗಳಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆಪರು ಫಲಾದಿಗಳನ್ನು ಅರ್ಪಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಸಕಲ ಚಲಾಚರ ಪ್ರಪಂಚಕ್ಕೆ ಅನ್ನದಾತನಾಗಿದ್ದೇವೆ ಕ್ಷೀರದಿಂದ ಅಭಿಷೇಕ ಮಾಡಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಕ್ಷೀರವರದಿಲಿಯೇ ಪಾಣಿಸಿರೆ ದನ ಕನಕಗಳಿಂದ ಶೃಂಗರಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ದನ ತದಿಪಳಾದ ಲಕ್ಷ್ಮಿಗೆ ಪತಿಯಾಗಿರುವೆ ಪರಮಾತ್ಮ ನನ್ನಲ್ಲಿರುವುದೇ ಒಂದೇ ಅದು ನಿನ್ನ ಮೇಲಿರುವ ನಿರ್ಮಲವಾದ ಭಕ್ತಿ ಅದನ್ನೇ ಆಧಾರವಾಗಿಟ್ಟುಕೊಂಡು ನಿನ್ನನ್ನು ಕಾಣುವ ತನಕ ಈ ಕ್ಷೀರದಿಂದಲೇ ಜೀವವನ್ನು ಧರಿಸುವೆನು ಇದು ನಿನಗರ್ಪಿತವಾಗಲಿ ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣ ಮಸ್ತು ಆಹಾ
ಏನಿದು? ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ನನ್ನ ಪರ್ಣ ಕೊಟ್ಟಿರೋದಲ್ಲ ಆವರಿಸುತ್ತಿದೆಯಲ್ಲ. ಯಾವ ಮಹಿಮಾ ಪುರುಷನ ದರ್ಶನವಾಗುವುದೋ ಕಾಣನಲ್ಲ, ಅಥವಾ ಭಕ್ತವಾಸಲೇನು ಯೋ ಇಷ್ಟೇಟನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ್ಯ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇ ಬರುತ್ತಿರಬಹುದು. ಹೌದು ಹೌದು, ನನ್ನ ಊರು ಏ ನಿಜವಾಯಿತು, ಶ್ರೀಕೃಷ್ಣ ಪರಮಾತ್ಮ. ಏ ಕೃಷ್ಣ ವಾಸುದೇವ ಜನಾರ್ದನ ಒಂದೇ ನನ್ನ ತಂದೆ. ಶ್ರೀಮದ್ರಮಣ ಕಲ್ಯಾಣ ಗುಣಪೂರ್ಣ ಪತಿತ ಪಾವನ ಪರ್ಯಂತ ಶೇಷ ಚಯನ ಸತ್ಯ ಸಂಕಲ್ಪ ನಿತ್ಯ ನಿರ್ಮಲ ನಿನ್ನ ಉತ್ತಮೋತ್ತಮ ಗುಣವನೆಂದು ಬಗಳುವುದನಾರಿಯೇ ನಾನೆಂಬ ಅಹಂಕಾರ ತುಂಬಿರಲು ಮೆರೆಯುತ್ತ ಅಜ್ಞಾನದ ಅಂಧಕಾರದಲ್ಲಿ ಬಡಗುತ್ತ ಅಚ್ಯುತಾನಂತ ಮಾಧವ ನಿನ್ನ ನಮಿಸದೆ ಚುಚಿಸದೆ ಗರ್ಭದಿಂದ ನೋಡುತ್ತ ಸತ್ಯ ಸಂಕಲ್ಪ ನಿತ್ಯ ನಿರ್ಮಲ ನಿನ್ನ ನಾಮವನ್ನು ನೆನೆಯದೆ ಇರಲಾರೆ ದೇವ ಮನ್ನಿಸೋ ಪರಮಾತ್ಮ ರಕ್ಷಿಸೋ ಸತ್ಯಾತ್ಮ ಜಗದೇಶ ವಿಶ್ವೇಶ ಸರ್ವೇಶ ಲಕ್ಷ್ಮೀಶ ನಮಸ್ತೆ ನಮಸ್ತೆ ನಮಃ. ಹೇ ಪರಮಾತ್ಮ ಜನಾರ್ದನ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನೆಯೋ ಜನಾರ್ದನ ವಾಸುದೇವ ಸ್ವಾಮಿ ಎಲ್ಲ ನೋಡಲೆ ಬಂದೆ ನನ್ನ ಸಾಲ ಓ ಸ್ವಾಮಿ ಹರಿಯ ನಿನ್ನ ಚರಣಗಳ ಹೇ ದೇವದೇವ ಇದುರ ದೀನಜನ ಮಂದಾರ ಪರೋಗ ಪರಿಹಾರ ಬಯಸದೇ ಬಂದ ಈ ಭಕ್ತನ ಭಾಗ್ಯ ಆಧಾರ
ಸಕಲ ವೈಭೋಗದಿಂದ ಮೆರೆಯುತ್ತಿರುವ ದುರ್ಯೋಧನನ ಆತಿಥ್ಯವನ್ನು ಸ್ವೀಕರಿಸದೆ ಈ ವಿದುರನ ಪಣ್ಣ ಕುಟೀರಕ್ಕೆ ದಯ ಮಾಡಿಸಿದ ದೇವ, ಈ ನಿನ್ನ ಪಾದಸ್ಪರ್ಶದಿಂದ ಈ ವಿದುರನ ಪಣ್ಣ ಕುಟೀರನ್ನು ಪಾವನ ಮಾಡಿದ ದೇವ, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ವಿದುರ, ನಿನಗೆ ಮಂಗಳವಾಗಲಿ. ಮೇಲೇಳು ವಿದುರ. ಪರಮಾತ್ಮ, ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಿಸಿಂದ ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ಸಕಲ ಚಲಾಚಲ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ನಿಮ್ಮ ಅಣುಸ್ವರೂಪಿಯಾದ ನಾನೇನು ಕೊಡಬಲ್ಲೆ ಪರಮಾತ್ಮ? ಅದಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವ ದೇವ. ವಿದುರ, ಈ ದಿನ ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಯಸವು ಅಡ್ಡಲಾಗಿ ನನ್ನನ್ನು ಇಲ್ಲಿವರೆಗೂ ಸೆಳೆದು ತಂದಿರುವುದಯ್ಯ. ನೀನೇನು ಸಾಮಾನ್ಯನೇ ಪರಮಾತ್ಮ? ಪಡವೆಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಪಡವೆಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪಾಶಕ್ಕೆ ಚಿತ್ತವ ನೋಲಿಸಿದೆ. ಭಕ್ತಿಯ ಪಾಶಕ್ಕೆ ಚಿತ್ತವ ನೋಲಿಸಿದೆ. ಎತ್ತ ಬೋದರು ಮಾನ ಇತ್ತಲೇ ಬಾರದು. ವಿದುರ, ಎತ್ತ ಬೋದರು ಮಾನ ಇತ್ತಲೇ ಬಾರದು. ಅವಗಿಂತ ಉತ್ತಮ ನಲ್ಲವೇ. ವಿದುರ, ಭಕ್ತನೆ ಅವಗಿಂತ ಉತ್ತಮ ನಲ್ಲವೇ. ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಕೇವಲ ಗೋಮಾತೆಗೆ ಸಿರಿದಿಂದ ನೀನು ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಅದು ಇರಲಿ, ನಾನು ಮಾರ್ಗಾಯಿಸಿಂದ ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ಸಕಲ ಚಲಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನನ್ನಲ್ಲಿ ಗೋಮಾತೆಯ ಕ್ಷೀರವಳದೆ ಮತ್ತೇನಿರುವುದು ಪರಮಾತ್ಮ? ಏನು ಗೋಮಾತೆ ಕ್ಷೀರವೇ, ನನಗೆ ಪ್ರಿಯವಾದ ಆಹಾರವೇ ಅದೇ ಅಲ್ಲವೇ? ಹಿಂದೆ ಕುಚೇನು ಅತಿ ಭಕ್ತಿಯಿಂದ ಅಮೃತಕ್ಕೆ ಸಮಾನವಾದ ತಂದುಕೊಟ್ಟಿದ್ದ ಅವಲಕ್ಕಿ ಸಾರವನ್ನು ನಾನೀಗಲೂ ಸವಿದಂತಿದೆ. ಭಕ್ತಳಾದ ಶಬರಿಯು ಅತಿ ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿದ ಅನಿಲ ರುಚಿಯನ್ನು ನಾನೀಗಲೂ ಸವಿದಂತಿದೆ. ನಿನ್ನಲ್ಲಿರುವ ಗೋಮಾತೆ ಕ್ಷೀರವು ಆ ಎರಡಕ್ಕಿಂತ ವಿಭಿನ್ನವಾದುದು. ಹೋಗುವುದರ ಆ ಕ್ಷೀರ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಆ ವಿದುರ, ಏಕೆ ಕಳವಳ ಪಡ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ. ತಮ್ಮ ನೈವೇದ್ಯಕ್ಕಿದ್ದ ಪ್ರಸಾದವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸುತ್ತೇನಲ್ಲ. ಏನು, ನನಗರ್ಪಿಸಿ ಎಲ್ಲವನ್ನು ನೀನೇ ಸೇವಿಸಿಬಿಟ್ಟೆಯ? ಹೌದು ಪರಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದ ಶೇಷವಿರಲೇಬೇಕು. ಹೋಗುವುದರ ಆ ಪಾತ್ರೆ ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಇದು ಸ್ವೀಕರಿಸಿ ಪರಮಾತ್ಮ. ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳಿದ್ರೆ ನೀ ಅಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಪಾತ್ರೆಯ ತಡಭಾಗದಲ್ಲಿರುವ ಶಿರದಿಂದ ತಮ್ಮ ತುದಿ ನೆಲೆಸ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರದಲ್ಲಿ ಏಕಕಾಲದ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆ ಇರುವುದಿಲ್ಲ. ನೋಡುತ್ತಿರುವುದರ
ಅರಮನೆ ಮುಂದೆ ಸಾಗರೊಪ್ಪದ ರೀತಿದು ನೋಡುವುದರ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ವಾಸುದೇವ ಜನಾರ್ದನ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಕ್ಷೀರ ಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು, ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ, ತಾವು ದಯ ಮಾಡಿಸಿದ ಕಾರಣವನ್ನು ತಿಳಿಯಬಹುದೇ? ವಿದುರ, ಈ ದಿನ ನಾನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅಂತ ರಾಜನು ಕೊಡುವಂತೆ ಕೇಳಲು ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ? ಪರಮಾತ್ಮ, ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕಾಪಾಡುವ ಭಾರತ ನಿನ್ನದು ತಂದೆ. ವಿದುರ, ಪರಮಾತ್ಮ, ದುರ್ಯೋಧನು ತಾನಾಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ? ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಟ್ಟಿಸುವವರನೋ ಸದೆ ಬಡಿಯ ದಿನ. ಬಿಡಲಾರೆ ಕೇಳು ವಿದುರ, ಸದೆ ಬಡಿಯ ದಿನ. ಬಿಡಲಾರೆ ಕೇಳು ವಿದುರ, ಕೃಪೆಯ ಸುಧರು ಸ್ವಧರ್ಮ ದೊಳಿಗರು. ವಿದುರ, ಕೃಪೆಯ ಸುಧರು ಸ್ವಧರ್ಮ ದೊಳಿ
ಮಾತಿಗಳಿಗೆ ಚುಂಬ ಬರುವುದೇ ಕುಟಿಲ ಮಾತಿಗಳಿಗೆ ಚುಂಬ ಬರುವುದೇ ಬಿಡಲಾರೆ ಕೇಳು ವಿಧುರ ಧರ್ಮವ ಅದಗೆಡಿಸುವವರನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿಧುರ ನಾನೆಂದು ಪದ ಗರ್ಭದೇ ಮೇರೆ ಗುರುಕುಲವನ್ನು ತರೆಗೊಳಿಸುವೆನೋ ನಾನೆಂದು ಪದ ಗರ್ಭದೇ ಮೇರೆ ಗುರುಕುಲವನ್ನು ತರೆಗೊಳಿಸುವೆನೋ ಕೆಳಗೆ ಕೇಸರಿ ಒಳಲ ಜಂಬುದ ಕದನವನೆಯೋ ಪಡೆಯುವರೇ ಕೆಳಗೆ ಕೇಸರಿ ಒಳಲ ಜಂಬುದ ಕದನವನೆಯೋ ಪಡೆಯುವರೇ ಉಳಿಯುವರೇ ಗೌರವರು ಉಳಿಯುವರೇ ಕೌರವರು ಮದಾಂದವರ ಅತತ್ವ ಇದೆ ವಿಜಿತರಿಗೆ ಜಯವಂತರ ಕೊಡುವೆನ ಬಿಡಲಾರೆ ಕೇಳು ವಿಧುರ ಧರ್ಮವ ಅದಗೆಡಿಸುವವರನು ಸದೆ ಬಡಿಯದೆನ ಬಿಡಲಾರೆ ಕೇಳು ವಿಧುರ 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 ಪರಮಾತ್ಮ ಆ ಪಾಂಡವರು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಈ ದಿನವೇ ನನ್ನ ಸೋದರತ್ಯಾದ ಕುಂತಿ ದೇವಿಯೊಡನೆ ಕೆಲವಾರು ರಹಸ್ಯ ವಿಚಾರವನ್ನು ಮಾತಾಡಿಕೊಂಡು ನಂತರ ನಾಳೆ ದುರ್ಯೋಧನ ಆಸ್ಥಾನಕ್ಕೆ ಬರುವನು. ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದು ನಡೆದ ಒಂದು ವಿಚಿತ್ರವಾದ ವೃತ್ತಾಂತ ನೋಡು, ನೀನು ನೋಡುವೆಯಂತೆ. ಆಗಲಿ ಪರಮಾತ್ಮ. ಹಾ ವಿದುರ. ಪರಮಾತ್ಮ ಮರೆತಿದ್ದೆನು, ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತ ಬಿಲ್ಲನ್ನು ತೆಗೆದುಕೊಂಡು ಬರುವುದು ಮಾತ್ರ ಮರೆಯಬೇಡ. ಆಗಲಿ ಪರಮಾತ್ಮ, ನಿನಗೆ ಮಂಗಳವಾಗಲಿ. ನಾನು ಮಾಡಿಸಿ ನಾನು ನಿಮ್ಮಲ್ಲೇ ಹಿಂಬಾಲಿಸುವ. ನಗುತ್ತಿರುವೆಯ ವಿಧಿ ನಗು. ನಗುತ್ತಿರುವೆಯ ನಗುತ್ತಿರುವೆಯ ವಿಧಿ ನಗು ನಗು ವಿಧಿ ನಗು. ಆದರೆ ಆದರೆ ನಾನು ನಗಬಲ್ಲೆ, ನಾನು ನಗಬಲ್ಲೆ ವಿಧಿ, ನಾನು ನಗಬಲ್ಲೆ. ಮನಸ್ಸಿನ ಸಂಕಟವನ್ನು ಬಚ್ಚಿಟ್ಟುಕೊಂಡು ಬಹಿರಂಗದಲ್ಲಿ ಮಾತ್ರ ನಗಬಲ್ಲೆ. ಸೌಬಲ ರಾಜ ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರರನ್ನು, ನಿನ್ನ ಜನ್ಮದಾತನನ್ನು ಮೋಸದಿಂದ ನಾಶ ಮಾಡಿದ ಆ ದುರ್ಯೋಧನನ ವಂಶವನ್ನೇ ನಾಶ ಮಾಡುವನೆಂದು ಅಂದು ನೀನು ಮಾಡಿದ ಶಪಥವು ಏನಾಯಿತು ಶಕುನಿ? ಏನಾಯಿತು ನಿನ್ನ ಶಪಥ? ಏಕೆ ಸುಮ್ಮನಿರುವೆ? ಏನು ಈ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಅಡಮ ಮರಳುಗಳೇ? ಏಕೆ ಎಲ್ಲಿ ಎಲ್ಲಿ ಆ ದುರುಳ ದುರ್ಯೋಧನ ರಾಜ್ಯ ಕೋಶಾದಿ ಸಂಪತ್ತುಗಳಿಗೆ ಪರವಶನಾದನೆಂಬ ಶಂಕೆಯೇ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇವನಾರು ಇವನಾರು ಶಕುನಿ? ಶತಜೀವಿಗಳ ಶತಜೀವಿಗಳ ಅಂಶವನ್ನು ಹೊಂದಿ ಹಂತಕನ ಆಲಯದಿಂದ ಹಿಂದಿರುಗಿ ಬಂದವನು. ಇವನ ಮೇಲೆ ನಿಮಗೆ ಶಂಕೆ? ಆ
ದ್ರುಪದ ನಂದಿನಿಯ ದ್ರುಪದ ನಂದಿನಿ ದ್ರುಪದ ನಂದಿನಿಯ ಶಾಪದ ಸಂಕೋಲೆ ಇದು ಯಾರ ಪಾಲಿನ ಬಂಧುಗಳನ್ನು ಕೊಂದರು ಬಂದು ಇವರ ಸೇರಿದೆ ಬಂಧುಗಳನ್ನು ಕೊಂದರು ಬಂದು ಇವರ ಸೇರಿದೆ ನಾಶಗೈವೆ ಗುರುಕುಲವ ಸಂಚಿನಿಂದ ಈಗಲೇ ನಾಶಗೈವೆ ಗುರುಕುಲವ ಸಂಚಿನಿಂದ ಈಗಲೇ ಶಾಂತಿ ಮಾಡಿದೆ ಕುದಿಯುತ್ತಿರುವ ಒಡಲ ರಕ್ತ ಶಾಂತಿ ದೂರ ಮಾಡಿದೆ ಅನುಜರಿಟ್ಟ ಇಡಿಯ ಕೂಳು ಎದೆಗೆ ಶೂಲವಾಗಿದೆ ಅನುಜರಿಟ್ಟ ಇಡಿಯ ಕೂಳು ಎದೆಗೆ ಶೂಲವಾಗಿದೆ ಯುಗವೇ ಉರುಳಿ ಹೋದರು ಉಳ್ಳಿಸರವರ ಸಿರವನು ಯುಗವೇ ಉರುಳಿ ಹೋದರು ಉಳ್ಳಿಸನವರ ಸಿರವನು ಯುಗವೇ ಉರುಳಿ ಹೋದರು ಉಳ್ಳಿಸನವರ ಸಿರವನು ಮರೆಯಲಾರೆ ಅನುಜರ ಅಂತರಾಳ ಕೊರಗನು ಮರೆಯಲಾರೆ ಅನುಜರ ಅಂತರಾಳ ಕೊರಗನು ಬಂಧುಗಳನ್ನು ಕೊಂದರು ಬಂದು ಇವರ ಸೇರಿದೆ ಬಂಧುಗಳನ್ನು ಕೊಂದಿದೆ ಬಂದು ಇವರ ಸೇರಿದೆ ನಾಶಗೈವೆ ಗುರುಕುಲವ ಸಂಚಿನಿಂದ ಈಗಲೇ ನಾಶಗೈವೆ ಗುರುಕುಲವ ಸಂಚಿನಿಂದ ಈಗಲೇ ಸಾವಿ ಗಂಜಿ ಹುಲ್ಲು ತಿಂದು ಬದುಕನು ಹಸಿದ ಹುಲಿಯು ಸಾವಿ ಗಂಜಿ ಹುಲ್ಲು ತಿಂದು ಬದುಕನು ಬೆಟ್ಟು ತಿಂದ ಕಾಲ ಸರ್ಪ ಸೇಡನೆಂದು ಮರೆಯದು ಬೆಟ್ಟು ತಿಂದ ಕಾಲ ಸರ್ಪ ಸೇಡನೆಂದು ಮರೆಯದು ಬದುಕಿ ಬಂತು ಸುದಿನವು ಕುರುತಲೆಗಳ ತರಿಯಲು ಒದಗಿ ಬಂತು ಸುದಿನವು ಕುರುತಲೆಗಳ ತರಿಯಲು ಒದಗಿ ಬಂತು ಸುದಿನವು ಕುರುತಲೆಗಳ ತರಿಯಲು ಪಾಂಚಜನ್ಯ ಮೊಳಗಿತು ರಕ್ತಪಾತ ಹರಿಸಲು ರಕ್ತಪಾತ ದುರ್ಯೋಧನ ರಕ್ತಪಾತ ದ್ರುಪದ ನಂದಿನಿಯ ಶಾಪದ ಸಂಕೋಲೆ ಇದು ಯಾರ ಪಾಲಿನ ವಿದಿಲೀಲೇ
ಕೂಹಕ ಕಂಠದ ಕರ್ಕಶ ಕೇಕೆ ಏನಿ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ ಈ ಅಖಂಡ ಭರತ ಖಂಡಕ್ಕೆ ಮತ್ಸರ್ಯದ ಮತ್ಸರ್ಯದ ಮಹೋ ಮಹೋ ನಿಪುಣ ಸಾಡಿನ ಸ್ವಲ್ಪ ಈ ಸೌಬಲ ರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಾಪ ಮನಸ್ಸಿನ ದುಸ್ಸಾಹ ಚಿತ್ತಾಗ್ನಿಯಿಂದ ನನ್ನ ಶರೀರವೇ ಧಗ ಧಗನೆ ಹತ್ತಿ ಉರಿಯುತ್ತಿದೆ ಹತ್ತಿ ಉರಿಯುತ್ತಿರುವುದು ದುರ್ಯೋಧನ ಹತ್ತಿ ಉರಿಯುತ್ತಿರುವುದು ಎಲ್ಲ ಎಲ್ಲ ದುರ್ನೀತ ದುರ್ಜಾತ ದುರಾಂಕಾರದ ದುರುಳ ದುರ್ಯೋಧನೇ ಕೇಳು ಗಾಂಧಾರವಂ ಸೋದಾರಕನು ನನ್ನ ಸಹೋದರನನ್ನು ನನ್ನನ್ನು ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕಾರಾಗ್ರಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಬ್ಬ ನನ್ನ ಗುಂಡಿಗೆ ನಡುಗುತ್ತಿರುವುದು ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ ಆ ನಿನ್ನ ಕಗ್ಗತ್ತಲೆಯ ಕಾರಾಗ್ರಹವನ್ನು ನಾನಿನ್ನೂ ಮರೆತಿಲ್ಲ ಮರೆಯದು ಇಲ್ಲ ಮರೆಯುವಂಥದ್ದು ಅಲ್ಲ ಪಾಪಿ ಆ ನನ್ನ ಅತಭಾಗ್ಯ ಸಹೋದರರು ಆ ಇಡೀ ಅನ್ನವನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡುತ್ತಾ ನಿನ್ನನ್ನೇ ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿ ಶೋಧದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗೆ ಸಜ್ಜರು ದುರ್ಯೋಧನ ಒಬ್ಬೊಬ್ಬರಾಗೆ ಸತ್ತರು ಅವರ ಮೃತದೇಹದ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ಸೆಳೆದಿನಂತೆ ನನ್ನ ಹೃದಯವನ್ನು ಭೇದಿಸುತ್ತಿರುವುದು ಕುರು ರಕ್ತದ ದೋಸ್ತಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸುವೆನು ದುರ್ಯೋಧನ ಎಂದು ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಏಳಿಸುವೆನೋ ಒಂದೇ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಅಣ್ಣ ಅಣ್ಣ ಅಳಬೇಡಿರಿ ನನ್ನ ಸೌಭಾಗ್ಯ ಸಹೋದರರೇ ಅಳಬೇಡಿರೋ ಅಳಬೇಡಿರಿ ಮಸಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲವನ್ನು ಭಸ್ಮ ಮಾಡಿ
ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸುವೆ ನಾನಲ್ಲಿ ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳ ಭಾರವನ್ನು ಹೊರುವೆ. ಆದರೆ ಆದರೆ ಹಿಗ್ಗದೆ ಕುಗ್ಗದೆ ನುಗ್ಗಿ ನಡವೆ ನಿಮ್ಮದೇ ಆದ ಆ ಮಾರ್ಗದಲ್ಲಿ. ದುರ್ಯೋಧನ ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಜನ ಮಾಡಿಸುವೆನು. ನರಕದಲ್ಲಿ ನಿಮ್ಮನ್ನು ನಿರಾಜನ ಮಾಡಿಸುವೆನು. ದುರ್ಯೋಧನ ಈ ಶಕುನಿಯ ಅತಸ್ಮರಣೆ ಭವಿಷ್ಯವು ಆಲಸ್ಯವಾಗಬಾರದೆಂದು ತಿಳಿದು ಇಲ್ಲಿಯವರೆಗೂ ನಿನ್ನನ್ನು ಅಡಿ ಅಡಿಗಡಿ ಗಡ್ಡದಾರಿಗಳೇತರೆ ಬಂದೆ. ಈ ನನ್ನ ದೇಹವನ್ನು ಅಣುವಾಗಿ ತುಂಡರಿಸಿ ನೋಡಿದರು ಸಹ ಪ್ರತೀಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಇನ್ನಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಆವರಿಸಲು ಅಸಾಧ್ಯ. ಈ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ದ್ವೇಷದ ಜ್ವಾಲೆ ತಗದಗ ನೆಂದಿದ ದ್ವೇಷದ ಜ್ವಾಲೆ ದೇಹದಲ್ಲಿ ಹರಡಿದ ದಾಹ ನೆಲದಲ್ಲೆಲ್ಲ ಉಳಿವುದೆಂದು ಬರುವಂಥದರು ತಗದಗ ನೆಂದಿದ ದ್ವೇಷದ ಜ್ವಾಲೆ ದಹಿಸುತ್ತಿದೆ ದೇಹದಲ್ಲಿ ಹಸ್ತಿನಾವತಿಯ ತೆರೆಯೊಳಗಿಟ್ಟನು ಅಣ್ಣ ತಮ್ಮಂದಿರ ನೋಡುವರು ನಾವು ನಮಗೊದಗಿತ ಸರಮನೆಯಳು ಸಾವು ತಗದಗ ದ್ವೇಷದ ಜ್ವಾಲೆ ದಹಿಸುತ್ತಿದೆ ದೇಹದಲ್ಲಿ ತೀರಿಸಲನ ಜನ ಸಾಲವೇಗ ಎಮ್ಮರವಾಗಿದೆ ಎಣ್ಣೆಯ ಸೇಡು ಪಶಾಣವೆನ್ನುವುದು ಗೌರವನಾಡು ತಗದಗ ದೇಹದಲ್ಲಿ ದುಷ್ಟ
ದುರ್ಯೋಧನನೇ ಕೇಳು. ವಿಶ್ರಾಂತ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದಲ್ಲೂ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸತ್ಯ ಶ್ಯಾಮಲ ಚರಿವನ ಸಿರಿ ಮೃಗ ಗಗನಪ್ಪಿದ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸಹೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರಗಳಿಂದ ಸುಮಧುರ ಸಂಗೀತ ಸಾಹಿತ್ಯ ಸಡಗರಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ತಿದ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಅಖಂಡ ಅಖಂಡ ಭೂಮಂಡಲಾದೀಶನೆಂದು ಬೀಗುತ್ತಿರುವ ಆ ಬಲಾಢ್ಯ ದುರುಳ ದುರ್ಯೋಧನ ಸಡಗಿಸುವುದು ಸತ್ಯ ಸತ್ಯ ಸತ್ಯವೆಂದು ಪ್ರಮಾಣಿಸುತ್ತೇನೆ. ಜೈ ಪಿತೃದೇವೋ ಭವ. ದುರ್ಯೋಧನ, ಏಯ್ ಏ ದುರ್ಯೋಧನ, ನಾನು ನಿನ್ನಂತೆಯೇ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನೊಳಗೊಂಡು ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪನೆ ಮಾಡಿ ಸಾಮ್ರಾಟನಂತೆ ಸಾಮ್ರಾಟನಂತೆ ಸುಖದ ಸುಪ್ಪತ್ತಿಗೆಯಲ್ಲೇ ಮೆರೆಯಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿದೆ. ಆದರೂ ಚಿಂತೆ ಇಲ್ಲವೋ ಚಂಡ? ಏಕೆಂದರೆ ನಾನು ನಿನಗಿಂತಲೂ ಮಹಾಪ್ರಚಂಡ ಎಂದು ಅಸ್ಥಿರಾವತಿಯ ಜನಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಅವರಿದು ಬಿಡುವೆನು. ಇದೇ ಈ ಶಕುನಿಯ ಶಪಥ. ದುರ್ಯೋಧನ ಎಂದು ನಾನು ನಿಮ್ಮಪ್ಪನ ಅರಮನೆಗೆ ಕಾಲಿಟ್ಟೆನು? ಅಂದೇ ಮಾರಿ ಒಕ್ಕ ಭಾಷಣವಾಗಿತ್ತು. ದುರ್ಯೋಧನ ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕರ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಅಂಬಲಿಸುತ್ತ ನಿನಗಾಗಿ ಒಂದು ದಿಟ್ಟಿಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ ಮಾವ. ಸುಯೋಧನ ಈ ನನ್ನ ಸೋದರ ಪಾವ ಶಕುನಿಯು ನಿನ್ನನ್ನು ನರಕಕ್ಕೆ ತೆಳ್ಳದಿರುವನೇ. ಮತ್ತಾರಿಗೆ ಮಾವ? ಆ ನಿನ್ನ ಕಡುವೈರಿಗಳಾದ ಪಾಂಡವರಿಗೆ ಅನ್ನವಷ್ಟರಲ್ಲಿ
ಇದೇ ಕೈಯ ಹೊಸಿದ ಅಬ್ಬುಲಿಯಂತೆ ಬಬ್ಬಿಡುವೆ. ಮಾವ ಹೇಳು ಮಾವ, ನಾನು ಮಾಡಿದ ಕಾರ್ಯ ಯುಕ್ತವೇ? ಯೋಚಿಸಿ ನೋಡು. ಚಿಂತೆ ಏಕೆ ಕುರುರಾಜ, ಚಿಂತೆ ಏಕೆ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತನಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಈ ದಿವಸ ಸಮಾಚಾರ ತಂದನಲ್ಲವೇ? ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಮಾವ ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೆಲ್ಲ ಎದುರಿಸಲ್ಲ ಮಾವ. ಆದರೆ ಈ ಜ್ಞಾತಿ ಹಿಂಸೆ ಸೋಯಿದ ಕಳಗ ಇದು ಉಚಿತವಾದ ಕಾರ್ಯವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಮಾವ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನೇ ನಿರಾಕರಿಸಿದೆ. ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಅಷ್ಟು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ. ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿಯ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುತ್ತಿದ್ದಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರಂತೆ ಎಷ್ಟೊಂದು ಅವ ಹೇಳದ ಅಗ್ರಜ, ಎಷ್ಟೊಂದು ಅವ ಹೇಳದ. ಅವೇಳನು ಅಲ್ಲ ನನ್ನ ಪ್ರಿಯ ಸಹೋದರ, ಯದುಪತಿಯು ಭಕ್ತಪುರಾಧೀನನು. ವಿದುರನಂತಹ ಭಕ್ತನು ಆತನಿಗೆ ನಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ತಮ್ಮ, ಅತಿಥಿಯ ಸತ್ಕಾರಕ್ಕೆ ಸಿದ್ಧನಾಗು. ಅದು ಸತ್ಕಾರವಂತೆ, ಅದಿ ಸತ್ಕಾರ. ಸಾಕುದುರೊಳನೆ ಸ್ವಾಗತ, ಸಾಕುದುರೊಳನೆ ಸ್ವಾಗತ, ಸರಸಕ ವಿರಸವನೆ ತೆಗೆದ ಪರಿಯ, ಸರಸಕ ವಿರಸವನೆ ತೆಗೆದ ಪರಿಯ, ಸಾಕುದುರೊಳನೆ ಸ್ವಾಗತ. ಮಾವ
ಸಹೋದರ. ಈ ಸತ್ಕಾರವು ನನಗೊಪ್ಪದು, ಹೋಗದು ನನಗೊಪ್ಪದು. ಸಹೋದರ ದುಶಾಸನ, ಸಹೋದರ ದುಶಾಸನ, ಸಹೋದರ ದುಶಾಸನ. ಅಭಿಮಾನಶಾಲಿಯಾದ ನನ್ನ ಸಹೋದರ ದುಶಾಸನ, ನಿನ್ನನ್ನು ಶಾಸನ ಮಾಡಲು ನನಗೂ ಇನ್ನೊಂದು ಸಾರಿ ಅಸಾಧ್ಯವಾಗಿರುವುದಿಲ್ಲ. ನೋಡಿದೆಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪನ ಜ್ವಾಲೆಯನ್ನ. ಮಾವ, ಮದ ಗಜಗಳೆಷ್ಟೇ ಇದ್ದರೂ ಇವೆರಡು ಸಿಂಹಗಳಿಗೆ ಸರಿ ಸಾಟಿವೆ. ಮಾವ, ಈ ಏನು ಮಾಡುವ? ಆ ಕೃಷ್ಣನ ಸಂಧಾನಕ್ಕೆ ನಾವು ಸಮ್ಮತಿಸುವುದೇ ಅಥವಾ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಈ ಕೌರವೇಶ್ವರನ, ಈ ಕೌರವೇಶ್ವರನ ಸಾರ್ವಭೌಮತ್ವದ ವೈಭವವನ್ನು ತೃಣೀಕರಿಸಿ ತೃಣೀಕರಿಸಿ ಆ ದಾಸಿ ಪುತ್ರನ, ಆ ದಾಸಿ ಪುತ್ರನ ಮುರುಕು ಜೋಪಡೆಯನ್ನ ಆಶ್ರಯಿಸಿದ್ದನೆ. ಚಚ್ಚೆ ಚಚ್ಚೆ, ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಅಪಮಾನ. ಭಕ್ತಿ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಅದು ಹೇಗೆ ಸಹಿಸುವೆ ಕೌರವೇಶ್ವರ, ಅದು ಹೇಗೆ ಸಹಿಸುವೆ? ಮಾವ, ಆ ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷವೇಕೆ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ವಂಚಕ, ಶಿಶುಪಾಲ, ಜರಾಸಂಧ, ಇವರೆಲ್ಲ ನಿನಗೆಂತ ಮಿತ್ರರಾಗಿದ್ರಯ್ಯ, ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಮಾಯಾವಿ ಕಂಸನನ್ನು ವಧಿಸಿ ಅರುಳೋ ಮರುಳೋ ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸ್ವರಪಾನದಿಂದ ಪ್ರಮುಖರನ್ನಾಗಿ ಮಾಡಿಸಿ ಮಾಡಿಸಿ ತಾನೇ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ, ಇಂಥ ಕಾಪಾಟಿಗೆ ಮನ್ನಣೆಯ. ಹಾಗಾದರೆ ನನ್ನನ್ನು ದ್ವಾರಕಿಗೆ ಕಳಿಸಿದ್ದೇಕೆ? ಆ ನನ್ನ ಗೋಪಾಲಕನ ಮನೆಯ ಬಾಗಿಲಿನಲ್ಲಿ ನಿಂತು ಈ ದುರ್ಯೋಧನನು ಸಹಾಯವನ್ನು ಬೇಡುವುದು ಉಚಿತವಾದ ಕಾರ್ಯ. ಕೌರವೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು. ಏನು ಆ ನಿನ್ನ ಉದ್ದೇಶ? ಏನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಅಲ್ಲವೇ ಮಾವ? ದುರ್ಯೋಧನ ಮಾವ, ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವೇ ನಿನಗೆಚ್ಚು ಅವಶ್ಯಕತೆ ಇತ್ತು. ಯದುಪತಿಯನ್ನು ಯಾದವ ಕುಲದಿಂದಲೇ ನಾಶ ಮಾಡುವ ಸುಯೋಗವು ನಿನಗೊದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಕೌರವೇಶ್ವರ ಉದ್ಧಾರ ಮಾಡಿದನು. ಮಾವ, ಆ ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡಪಾಂಡವರನ್ನ ಹಿಂಸಿಸಬೇಕಲ್ಲ ಮಾವ. ಮೂರ್ಖತನ ಮಾಡಬೇಡ ನನ್ನ ಮಗುವೇ, ನನ್ನ ಮುದ್ದು ಮಗುವೇ, ಮೂರ್ಖತನ ಮಾಡಬೇಡ. ಪಾಂಡವರು ಸುಯೋಧನ ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯ ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇನೆ ಕಾರಣನಾಗುವೆ. ಮತ್ತಿನ್ನೇನು ಪಗಡೆ ಆಟದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಗಿತ್ತು. ಪುನಃ ಅವರು ಅದನ್ನು ಹೊಂದುವುದಂದ್ರೆ ಏನು ಸಾಧ್ಯವಿಲ್ಲ ಮಾವ.
ಕ್ಷತ್ರಿಯ ವೀರದಿಂದ ಅನುಭಕ್ತಳಾದ ಈ ಕುರುಭೂಮಿ ರಾಜಲಕ್ಷ್ಮಿಯನ್ನು ಬಿಚ್ಚುಕರ ಯಾಚಲಾಂಜಲಿ ಇಡುವುದು ನಿನಗೆ ಉಚಿತವಲ್ಲ. ಆ ಪಾಂಡವರು ರಾಜ್ಯಕ್ಕಾಗಿಯೇ ಹಂಬಲಿಸಿದರೆ ಅದು ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿದು ಪಡೆಯಲೆ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ ಕೌರವೇಶ್ವರ ದೇಹಿ ಎಂದು ಬೇಡುವುದಾದರೂ ಏಕೋ ಚಲದಂಕಮಲ್ಲ. ಸರ್ ಯಾಗಿ ಹೇಳಿದೆ ಸೌಭ ಯುದ್ಧದವರದಾಗಿ ಆ ಪಾಂಡವರಿಗೆ ಪೂಜೆ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಸುಯೋಧನ ಅಷ್ಟು ಮಾತ್ರವಲ್ಲ ಸುಯೋಧನ, ಈ ಸಂಧಿ ವಿಚಾರದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಕೌರವೇಶ್ವರ ಆಗಲೇಬೇಕು. ಕೌರವೇಶ್ವರ ಮಾವ, ಈ ಸಂಧಿ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಏನು ಮಾವ ನಿನ್ನ ಸಲಹೆ? ಏನಾ ಸಲಹೆ? ಯದಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಮಾವ, ಈ ದುರ್ಯೋಧನನು ನಿನ್ನ ಸಲಹೆ ಹೊರತಾಗಿ ಮತ್ತಾವ ಕಾರ್ಯವನ್ನು ಮಾಡುವವನು. ಎಲೆಯೆಲೆವೋ ದ್ವಿತೀಯ ಪಾಂಡವರೇ, ಮುಂಬರುವ ಭೀಕರ ಸಂಗ್ರಾಮದಲ್ಲಿ ನಿಮ್ಮ ಒಡಲುಗಳನ್ನು ಸೀಳಲು ಈ ನನ್ನ ಒಕ್ಕಿನ ಖಡ್ಗವು ಹಿಗ್ಗಿ ಹೆಗ್ಗಿ ಕುಳಿಯುತ್ತಿರುವುದು. ಅಖಂಡ ಸಾಮ್ರಾಜ್ಯ ನನ್ನ ಸತ್ತಾಗಿ ಹೌದು ನಿನ್ನ ಸತ್ತಾಗಲೇಬೇಕು. ಹಸ್ತಿನಾವತಿಯ ರಕ್ತ ಸಿಂಹಾಸನ ಸದಾ ನನ್ನ ಆಶ್ರಯದಲ್ಲಿರಬೇಕು. ಸದಾ ನಿನ್ನ ಆಶ್ರಯದಲ್ಲಿರಲೇಬೇಕು. ಹಸ್ತಿನಾವತಿ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಲೇಬೇಕು. ಅದಕ್ಕೆ ಅಡ್ಡಿ ಬಂದ ಪಾಂಡವರನ್ನ ಜನದಲ್ಲಿ ಪಾಂಡವನ ಹೋದವೇನು ನಿಮ್ಮ ಉಳಿದ ಚಕ್ರವರ್ತಿಯಾದ ನನ್ನ ಕೆಳಗಿದ ಪಾಂಡವರೇ ನಡೆ. ಕೌರವೇಶ್ವರ ನಡೆ.
ಕರುಣೆ ತೋರಿದ ಕರುಣೆ ತೋರಿದ ಕರುಣೆ ತೋರಿದ ಸೋದರ ಮಾವನನ್ನೇ ಕಣಕಿ ಕಠೋರ ಹೃದಯವನ್ನಾಗಿಸಿದ ಕೌರವ ಕೊನ್ನೆಯೇ ಹೋಗು. ಏನಂದೇ ಕೌರವೇಶ್ವರನ ಛಲ ಕಗ್ಗೊಲ್ಲಿನಂತೆ ಅಚಲ. ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರಕ್ಕೆ ಬೆಂಬಲ. ಕೌರವೇಂದ್ರ, ಏ ಕೌರವೇಂದ್ರ, ಶ್ರೀಕೃಷ್ಣ ಪರಮಾತ್ಮನು ಇಡೀ ಕುರುಕ್ಷೇತ್ರದ ಸೂತ್ರಧಾರನಾದರೆ ನಾನು ಆ ಕುರುಕ್ಷೇತ್ರದ ದಿಕ್ಕನ್ನೇ ಬದಲಿಸುವ ಮಹಾನ್ ಕುಟಿಲ ಶಾಸ್ತ್ರಜ್ಞನೋ ಈ ಶಕುನಿ. ಕೃಷ್ಣನ ಪಂಕ್ತಿಯ ವೀಣೆಯನ್ನೇ ನುಡಿಸುತ್ತಿರುವ ರಸಿಕಾ ಕಣೋ ನಾನು. ಶಕುನಿ ಶಕುನಿ ಕೇವಲ ಶಕುನಿ ಶಕುನಿ ಎಂಬ ಮೂರಕ್ಷರದ ಗೂಢಾರ್ಥವನ್ನು ನೀನೇನು ತಿಳಿದಿರುವೆಯೋ ಬೆಪ್ಪೆ, ಅದನ್ನು ತಿಳಿಸುವೆನು. ನಿನ್ನ ಕನಸು ಮನಸ್ಸಿನಲ್ಲಾದರೂ ನೆನಪಿಸಿಕೋ. ಶಾ ಎಂದರೆ ಶಸ್ತ್ರಾಸ್ತ್ರಗಳೇ ಇಲ್ಲದೆ ನಿನ್ನ ಶತ ಸಹೋದರರನ್ನು ಕೂ ಎಂದರೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಕುತಂತ್ರದಿಂದಲೇ ಕುರುಕುಲವನ್ನು ನೀ ಎಂದರೆ ನಿನ್ನವರೇ ನಿನ್ನವರಿಂದಲೇ ನಿನ್ನ ನಿರ್ನಾಮ. ದುರ್ಯೋಧನ ಕಟ್ಟುಕರು ಕುರಿಯನ್ನು ಕೊಬ್ಬಿಸಿ ಕೊಲ್ಲುತ್ತಾರೆ, ಆದರೆ ನಾನು ನಿನ್ನನ್ನು ಹುಬ್ಬಿಸಿ ಕೊಲ್ಲುತ್ತೇನೆ. ನನ್ನ ಸೇಡೆಂಬ ಕಿಡಿಯಲ್ಲಿ ಸಿಡಿದು ಹೋಗಬೇಕೆಂದುಳಿದ ಕಡೆಯ ಬಲಿಯಾಗಲೆಂದುಳಿದ ಕಡೆಯ ನರವುಳು ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿಹುದು ಆ ನೆಲ ಮತ್ತು ವೈಶಂಪಾಯಿ ಸರಸಿಯ ಛಲ. ದುರ್ಯೋಧನ, ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡಿ. ನನ್ನ ನೋಡಿ ಪ್ರಚಲವ ನಿನ್ನ ಕುರು ವಂಶದ ದಹನ ಏನಾದರೂ ದಹಿಸದ ಬಿಡದ ಸೆಂಬಕಡಿ ನನ್ನ ನೋಡಿ ದೇಶದ ಬೆಳೆಸಲವ. ಹೇಳಿ ಅಂದರ ಕೊನೆಯ ದ್ರೋಹಿ ಬಿಡಿಸಲವ.